ಮೂಢ ಸಂಕಷ್ಟದ ಮಧ್ಯೆ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ಈ ಟೆನ್ಷನ್ ಒಂದ್ ಕಡೆಗಾದರೆ ಇದರ ಬೆನ್ನಲ್ಲೇ ಮತ್ತೊಂದು ಟೆನ್ಷನ್ ಕೂಡ ಶುರುವಾಗ್ತಾ ಇದೆ. ಏನದು ಟೆನ್ಷನ್? ಡೀಟೇಲ್ಸ್ ಬರ್ತಾ ಇದೆ. ಮೂಢ ಸಂಕಷ್ಟದ ಮಧ್ಯೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಟೆನ್ಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಹಳೆ ಪ್ರಕರಣ ಸಂಬಂಧ ನ್ಯಾಯಾಲಯ ನೋಟಿಸ್ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ತನಿಖೆಗೆ ನಿರ್ಲಕ್ಷ್ಯ ತೋರಿಸಿರೋ ಆರೋಪವನ್ನ ತನಿಖಾಧಿಕಾರಿಗಳು ಹೊತ್ಕೊಂಡಿದೆ. ಹೀಗಾಗಿ ಲೋಕಾಯುಕ್ತ ತನಿಖಾಧಿಕಾರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಖಾಸಗಿ ದೂರನ್ನ ತನಿಖೆ ಮಾಡಿಲ್ಲ, ತನಿಖೆಗೆ ಸ್ಪಷ್ಟನೆಯೂ ಕೂಡ ಇಲ್ಲ. ಹೀಗಾಗಿ ಸ್ಪಷ್ಟ ಉತ್ತರವನ್ನ ಕೇಳಿ ಕೋರ್ಟ್ನಿಂದ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ ತನಿಖಾಧಿಕಾರಿಗಳಿಗೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ತನಿಖಾಧಿಕಾರಿಗೆ ಈ ರೀತಿಯಾಗಿ ನೋಟಿಸ್ ಕೊಡಲಾಗಿದೆ. ಸೊ ಹೀಗಾಗಿ ಮುಡ ಸಂಕಷ್ಟದಲ್ಲಿ ಸಿಲುಕಿರೋ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಎದುರಾಯ್ತಾ ಅಂಥೇಳಿ ನೋಡಿ. ಅದರಲ್ಲೂ ಪ್ರಮುಖವಾಗಿ ಇದು ಖಾಸಗಿ ದೂರು. ಕೊಟ್ಟವರು ಯಾರು? ಬಿಜೆಪಿ ಮುಖಂಡ ಎನ್ ಆರ್ ರಮೇಶ್. 2013-18 ಸಿದ್ದರಾಮಯ್ಯ ಸಿಎಂ ಅವಧಿಯಲ್ಲಿ ಈ ಹಗರಣ ನಡೆದಿದೆ ಅನ್ನೋ ಆರೋಪ. ಟರ್ಫ್ ಕ್ಲಬ್ ಸ್ಟಿವರ್ಡ್ ಹುದ್ದೆಗೆ ಲಂಚ ಪಡೆದಿರೋ ಆರೋಪವನ್ನು ಮಾಡಿದ್ರು. ಜೊತೆಗೆ ವಿವೇಕಾನಂದಗೆ ಹುದ್ದೆ ಕೊಡೋಕೆ ಲಂಚವನ್ನ ಪಡ್ಕೊಂಡಿದ್ರು ಅನ್ನೋ ಆರೋಪ. ಪ್ರಮುಖವಾಗಿ ಲೋನ್ ರೂಪದಲ್ಲಿ 1,23,00,000 ಹಣವನ್ನ ಪಡೆದಿರೋ ಆರೋಪವನ್ನ ಮಾಡ್ತಾ ಇದ್ದ. ಸೊ ಈ ಪ್ರಕರಣದಲ್ಲಿ ಈಗಾಗಲೇ ತನಿಖೆಯನ್ನು ನಡೆಸಿ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಯಿತು. ಈ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದ ಲೋಕಾಯುಕ್ತ ಪೊಲೀಸ್. ಸೊ ಅದಾದ್ಮೇಲೆ ಏನಾಯ್ತಂತಂದ್ರೆ ಮತ್ತೊಮ್ಮೆ ತನಿಖೆ ಮಾಡಿ ಅಂತೇಳಿ ನ್ಯಾಯಾಲಯ ಸೂಚನೆಯನ್ನ ಕೊಡ್ತು. ಸೂಚನೆ ಕೊಟ್ಟ ಮೇಲೆ ತನಿಖೆ ಮಾಡಬೇಕಾಗಿತ್ತು. ತನಿಖೆಗಾಗಿ 6 ತಿಂಗಳು ಕಾಲಾವಕಾಶವನ್ನ ಕೊಟ್ಟಿತ್ತು ಕೋರ್ಟ್. ಆದ್ರೆ ಆ ಆದೇಶ ತಲುಪಿಲ್ಲ ಅಂಥೇಳಿ ಲೋಕಾಯುಕ್ತ ಪೊಲೀಸರು ಹೇಳಿದ್ರು. ಇದರಿಂದ ಗರಂ ಆಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೀಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸೊ ಹೀಗಾಗಿ ಮೂಡಾ ಹಗರಣದಲ್ಲಿ, ಮೂಡಾ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಂತಹ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ. ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಎಸ್ ಕೆ ಮಂಜುನಾಥ್, ಒಂದು ಕಡೆ ಸಿದ್ದರಾಮಯ್ಯನವರು ಮೂಡಾ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಈ ಟೆನ್ಷನ್ ಒಂದು ಕಡೆ, ಇದ್ರ ಬೆನ್ನಲ್ಲೇ ಮತ್ತೊಂದು ಟೆನ್ಷನ್ನು. 2013-18 ಈ ಟೈಮ್ನಲ್ಲಿ ಆದಂತಹ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖಾಸಗಿ ದೂರಿನ ಬಗ್ಗೆ ಲೋಕಾಯುಕ್ತ ಪೊಲೀಸರು ಮತ್ತೊಮ್ಮೆ ತನಿಖೆ ಮಾಡಿ ಅಂತೇಳಿ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದೇಶ ಬಂದಿಲ್ಲ ಅಂತಂದರು. ಇದೀಗ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಏನಾಗ್ಬೋದು ಮುಂದೆ ಅಂತ ಶರತ್, ಈಗ ಏನು ತನಿಖೆಯನ್ನು ಸರಿಯಾಗಿ ಮಾಡಿಲ್ಲ, ಜೊತೆಗೆ ತನಿಖೆ ಮಾಡದೇ ಇರೋದಕ್ಕೆ ಸ್ಪಷ್ಟತೆಯನ್ನು ಸಹ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿದ್ದಂಥ ಒಂದು PCR ಅಂದರೆ ಖಾಸಗಿ ದೂರಿಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಇವತ್ತು ಶೋಕಾಸ್ ನೋಟಿಸನ್ನು ಕೊಟ್ಟಿದೆ. ಇಲ್ಲಿ ಪ್ರಕರಣದ ಹಿನ್ನೆಲೆಯನ್ನು ಹೇಳೋದಾದ್ರೆ 2013-2018 ಏನು ಸಿಎಂ ಆಗಿದ್ದ ಕಾರ್ಯನಿರ್ವಹಿಸಿದಂಥ ಸಿದ್ದರಾಮಯ್ಯ ಅವರು ಅಲ್ಲಿ ಅಂದು ಬೆಂಗಳೂರು ಟರ್ಫ್ ಕ್ಲಬ್ನಲ್ಲಿ ಖಾಲಿ ಉಳಿದಂಥ ಒಂದು ಸ್ಟೀವರ್ಡ್ ಹುದ್ದೆಯನ್ನು ಅವರಿಗೆ ಬೇಕಾದಂಥ ಒಬ್ಬ ವ್ಯಕ್ತಿಗೆ ಅದನ್ನು ಕೊಟ್ಟಿದ್ರು. ಅದು ಲೋನ್ ರೂಪದಲ್ಲಿ ಲಂಚವನ್ನು ಪಡೆದುಕೊಂಡು ಆ ಹುದ್ದೆಯನ್ನು ಕೊಟ್ಟಿದ್ರು ಅಂತಕ್ಕಂಥ ಒಂದು ಆರೋಪ ಮಾಡಿರ್ತಕ್ಕಂಥ, ಸುಮಾರು 1,30,00,000 ಹಣವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಸಹ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ತನಿಖೆಯನ್ನು ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕೋರ್ಟ್ ಮೊರೆ ಹೋಗಿ PCR ದಾಖಲು ಮಾಡಿರ್ತಾರೆ. ಆದರೆ ಅಂದು ತನಿಖೆಯನ್ನು ಕೈಗೊಂಡಂಥ ಲೋಕಾಯುಕ್ತ ತನಿಖಾಧಿಕಾರಿಗಳು ಯಾವುದೇ ಅಂದರೆ ಸಿದ್ದರಾಮಯ್ಯ ಅವರು ಇದರ ಹುದ್ದೆಯನ್ನು ಕೊಡೋದ್ರಲ್ಲಿ ಲಂಚವನ್ನು ಪಡೆದಿರೋದ್ರ ಬಗ್ಗೆ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿರ್ತಾರೆ. ಆದರೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡೋದನ್ನು ಪ್ರಶ್ನಿಸಿ ತನಿಖೆಯನ್ನು ಸರಿಯಾಗಿ ಮಾಡಿಲ್ಲ ಅನ್ನೋ ಅದರಲ್ಲಿ ಲೋಪದೋಷಗಳಿದ್ದಾವೆ ಅನ್ನೋ ಕಾರಣಕ್ಕಾಗಿ ಮತ್ತೆ ತನಿಖೆಯನ್ನು ಬಿ ರಿಪೋರ್ಟ್ ಮೇಲೆ ತನಿಖೆಯನ್ನು ನಡೆಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ದೂರದಾರಾದಂಥ BJP ಎನ್ ಆರ್ ರಮೇಶ್ ಅವರು ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡಿರ್ತಾರೆ. ಮನವಿ ಮೇರೆಗೆ 6 ತಿಂಗಳ ಕಾಲಾವಕಾಶವನ್ನು ನೀಡಿ ಜನಪ್ರತಿನಿಧಿಗಳ ಕೋರ್ಟ್ ಮತ್ತೆ ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟದ್ದೇನು ಬಿ ರಿಪೋರ್ಟ್ ಹಾಕಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ವರದಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು. 6 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ರೂ ಸಹ ಇಲ್ಲಿವರೆಗೂ ಮತ್ತೆ ಲೋಕಾಯುಕ್ತ ತನಿಖಾಧಿಕಾರಿಗಳ ತಂಡ ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರ್ತಕ್ಕಂಥ ಈ ಒಂದು ಹಗರಣ ಏನಿದೆ ಅದಕ್ಕೆ ಒಂದು ಖಾಸಗಿ ದೂರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆಯ ಗೋಜಿಗೆ ಹೋಗದೆ ತನಿಖೆ ನಡೆಸದೇ ಇರ್ತಕ್ಕ ಬಗ್ಗೆ ಕೋರ್ಟ್ಗೆ ಒಂದು ಮನವಿ ಮಾಹಿತಿಯನ್ನು ಕೊಡದೆ ಈಗ ನ್ಯಾಯಾಲಯದ ಆದೇಶ ನಮಗೆ ತಲುಪಿಲ್ಲ ಅಂತಕ್ಕಂಥ ಒಂದು ಸಬೂಬನ್ನು ನಿನ್ನೆ ನಡೆದಂಥ ವಿಚಾರಣೆಯ ವೇಳೆ
ಕೋರ್ಟ್ನಲ್ಲಿ ಹೇಳಿದ್ರು. ಆದರೆ ಆ ಒಂದು ಸಬೂಬಿಗೆ ಕೆಂಡಾಮೆಂಡರಾದಂಥ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿದೆ ಅದರ ಜಡ್ಜ್ ಲೋಕಾಯುಕ್ತ ತನಿಖಾಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದು ಬೇಸರವನ್ನು ಸಹ ವ್ಯಕ್ತಪಡಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪ್ಲನೇಷನ್ ಕೇಳೋದಕ್ಕೆ ಒಂದು ಶೋಕಸ್ ನೋಟಿಸ್ ಅನ್ನು ನೀಡಿದ್ದಾರೆ. ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಆ ವಿಚಾರಣೆಗೆ ಹಾಜರಾಗತಕ್ಕಂಥ ಲೋಕಾಯುಕ್ತ ತನಿಖಾಧಿಕಾರಿಗಳು ಯಾವ ಕಾರಣಕ್ಕಾಗಿ ಪ್ರಕರಣವನ್ನು ತನಿಖೆಯನ್ನು ನಡೆಸಿಲ್ಲ, ಜೊತೆಗೆ ತನಿಖೆಯನ್ನು ನಡೆಸೋದಕ್ಕೆ ನಿರ್ಲಕ್ಷ್ಯವನ್ನು ಯಾಕೆ ತೋರಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಒಂದು ಉತ್ತರವನ್ನು ಕೋರ್ಟ್ ಮುಂದೆ ನೀಡಲಿದ್ದಾರೆ. ಅದಾದ ಬಳಿಕ ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ಈಗಾಗಲೇ ಮೂಡ ಒಂದು ಟೆನ್ಷನ್ ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಅಂದ್ರೆ ಟೆನ್ ಕ್ಲಬ್ನ ಸ್ಟೀವರ್ಡ್ ಹುದ್ದೆ ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದರ ಮೇಲೆ ಮುಂದಿನ ಒಂದು ನಿರ್ಧಾರವನ್ನು ಕೋರ್ಟ್ ತೆಗೆದುಕೊಳ್ಳುತ್ತೆ, ಅದರ ಮೇಲೆ ಅವರಿಗೆ ಮತ್ತೊಂದು ಟೆನ್ಷನ್ ಶುರು ಆಗಬಹುದು. ಶರತ್, ಥ್ಯಾಂಕ್ ಯು ಎಸ್ ಕೆ ಮಂಜುನಾಥ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.